ಉಪಚುನಾವಣೆ ದಿನಾಂಕ ಬೆನ್ನಲ್ಲೇ ರಣಕಹಳೆ ಹೊಸಕೋಟೆಯಲ್ಲಿ ರಣಕಹಳೆ ಮೊಳಗಿಸಿದ ಸಿದ್ದರಾಮಯ್ಯ. ಹೊಸಕೋಟೆ ಗೊತ್ತಲ್ಲ, ಹೊಸಕೋಟೆ ಎಂಟಿಬಿ ನಾಗರಾಜ್ ಅವರ ಸ್ವಕ್ಷೇತ್ರ. ಉಪಚುನಾವಣೆ ದಿನಾಂಕ ಘೋಷಣೆ ಬೆನ್ನಲ್ಲೇ ಕಾಂಗ್ರೆಸ್ ರಣಕಹಳೆ. ಹೊಸಕೋಟೆ, ಹೊಸಕೋಟೆಯಲ್ಲಿ ರಣಕಹಳೆ ಮೊಳಗಿಸಿದ ಸಿದ್ದರಾಮಯ್ಯ. ಅಲ್ಲಿ ಇರೋದು ನನ್ನ ಎದೆಯನ್ನ ಬಗೆದ್ರೆ ಸಿದ್ದರಾಮಯ್ಯ ಕಾಣ್ತಾರೆ ಅನ್ನುವಂಥ ಎಂಟಿಬಿ ನಾಗರಾಜ್ ಅವರ ಕ್ಷೇತ್ರ. ದಿನೇಶ್ ಗುಂಡ್ರಾವ್, ಕೃಷ್ಣ ಬೈರೇಗೌಡರಿಂದ ಶಂಕನಾದ ಸುರೇಶ್ ಅಣ್ಣನವರು ಎಲ್ಲರೂ ಸಹ ಈಗ ಪಾಂಚಜನ್ಯವನ್ನು ಮುಗಿಸ್ತಾ ಇದ್ದಾರೆ. ಜಯ ಬಲೋ ಸಿದ್ದರಾಮಯ್ಯ. ಭಾರತ್ ಮಾತಾಕೆ, ಕಾಂಗ್ರೆಸ್ ಪಾರ್ಟಿಗೆ, ಸಿದ್ದರಾಮಯ್ಯಗೆ, ದಿನೇಶ್ ಗುಂಡೂರಾವ್ಗೆ, ಡಿ ಕೆ ಶಿವಕುಮಾರ್ಗೆ, ಕೃಷ್ಣ ಬೈರೇಗೌಡಗೆ, ಪಾಂಚಜನ್ಯ ಮುಳುಗಿದೆ. ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ. ಸುರೇಶ್ ಅಣ್ಣನವರು ಎಲ್ಲರೂ ಸಹ ಈಗ ಪಾಂಚಜನ್ಯವನ್ನು ಮುಗಿಸ್ತಾ ಇದ್ದಾರೆ. ಓಕೆ, ಇದ್ರ ಇದು ಹೊಸಕೋಟೆ, ಇದು ಅನರ್ಹ ಕ್ಷೇತ್ರ, ಅನರ್ಹ ಶಾಸಕರೊಬ್ಬರ ಕ್ಷೇತ್ರ. ಎಂ ಟಿ ಬಿ ನಾಗರಾಜ್ ಅವರ ಕ್ಷೇತ್ರ ಹೊಸಕೋಟೆ. ಹೊಸಕೋಟೆ ಇಲ್ಲಿ ಸ್ವತಃ ಸಿದ್ದರಾಮಯ್ಯ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ಅಲ್ಲಿ ಶಂಕನಾದಗಳೆಲ್ಲ ಆಯಿತು. ಈ ಹಿಂದೆ ಪಾಂಚಜನ್ಯವನ್ನು ಮೊಳಗಿಸಿದ್ರು ಎಸ್ ಎಂ ಕೃಷ್ಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ 2 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ಆಗೋದಿಲ್ಲ. ಅದು ಮಸ್ಕಿ ಹಾಗೂ ಆರ್ ಆರ್ ನಗರ. ಯಾಕಂತಂದರೆ ಅಲ್ಲಿಯ ಶಾಸಕರು ಪ್ರತಾಪ್ಗೌಡ ಪಾಟೀಲ್ ಹಾಗೂ ಮುನಿರತ್ನ ಅವರು ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿಕೊಂಡಿದ್ದರು. 17 ಜನರು ಮನವಿ ಮಾಡಿಕೊಂಡಿದ್ರು, ಆದರೆ ಇಬ್ಬರದ್ದು ಮಾತ್ರ ಪುರಸ್ಕೃತವಾಗಿದೆ, ಅಲ್ಲಿ ಆಗ್ತಾ ಇಲ್ಲ. ಈಗ ಬಿ ಜೆ ಪಿ ಇರೋದು 106. ಈ 15 ಕ್ಷೇತ್ರಗಳಿಗೆ ಚುನಾವಣೆ ಆದ ನಂತರ ಒಟ್ಟು ಸದಸ್ಯ ಬಲ ವಿಧಾನಸಭೆಯದ್ದು ಇಬ್ಬರನ್ನು ಹೊರತುಪಡಿಸಿ 222. 222 ಅಲ್ಲಿ ನಿಮಗೆ ಬಹುಮತ ಸಾಬೀತಾಗಬೇಕಂದ್ರೆ 112 ಆಗಬೇಕು, ಅಂದರೆ 106+6 ಆಗಬೇಕು. ಒಂದು ವೇಳೆ ಆಗಿಲ್ಲ ಅಂತಂದರೆ ಏನಾಗುತ್ತೆ? ಗೋಪಾಲಯ್ಯ ಅವರಿದ್ದಾರೆ, ಗೋಪಾಲಯ್ಯ ಮಹಾಲಕ್ಷ್ಮಿ ಲೇಔಟ್ನಿಂದ. ಗೋಪಾಲಯ್ಯ ಸರ್ ನಮಸ್ತೆ. ಸರ್ ಸರ್ ನಮಸ್ಕಾರ. ಸರ್ ಏನು ಅನಿಸ್ಬಿಡ್ತು ಸರ್, ಇಬ್ಬರಿಗೆ ಈ ಎರಡು ಕಡೆ ಚುನಾವಣೆ ಇಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಚುನಾವಣೆ ಇದೆ, ಆಶ್ಚರ್ಯ ಆಯ್ತಾ ಸರ್, ಶಾಕಿಂಗ್ ಆಯ್ತಾ ಇದು ನಿಮಗೆ? ಅದು ಗೊತ್ತಾಗಿಲ್ಲ, ಅದನ್ನ ಎಲ್ಲ ಮಿಸ್ಟೇಕ್ ಆಗ್ಬಿಟ್ಟೈತ, ಯಾತಕ್ಕೋಸ್ಕರ ಇದಾಗಿದೆ ಅಂತನ್ಬಿಟ್ಟು ಎರಡ್ ಕಡೆ ಯಾವ್ದಿಲ್ಲ ಅಂತನ್ಬಿಟ್ಟು. ಓಕೆ, ಅದು ಎಲ್ಲ ಒಟ್ಟಿಗೆ ಇದಾಗಿರೋದ್ರಿಂದ ಅದು ಆಗ್ಬೋದು ಇದು ಅಂತಕ್ಕಂತ ಭಾವನೆ. ಓಕೆ, ಈಗ ಏನ್ ಮಾಡ್ತೀರಿ ಸರ್, ಈಗ ಚುನಾವಣೆಗೆ ನಿಲ್ತೀರಾ, ಏನ್ ಕತೆ? ಸರ್ ಈಗ ಕೋರ್ಟ್ ಅಲ್ಲಿ ಸೋಮವಾರ ಬರುತ್ತೆ, ನಾವು ಚುನಾವಣೆಗೆ ರೆಡಿ ಇದ್ದೀವಿ. ಯಾವಗಳಿಗೆ ನಡೆದು ನಾನು ಕ್ಷೇತ್ರದ ಜನರ ಸಂಪರ್ಕದಲ್ಲಿ ಸಮಸ್ಯೆಗಳ ಬಗ್ಗೆ ಏನಿತ್ತು ಇದನ್ನ ಈ ಘಟನೆಗಳೆಲ್ಲ ನಡೆದಾದ್ಮೇಲೆ ನನ್ನ ಕ್ಷೇತ್ರದಲ್ಲೇ ಇದ್ದೀನಿ ಬಹುಶಃ ಒಂದು ತಿಂಗಳಿಂದ. ಓಕೆ, ಒಂದು ತಿಂಗಳಿಂದ. ಓಕೆ, ಈಗ ಏನಿದ್ರು ಕೂಡ ಸೋಮವಾರ ಬರುತ್ತೆ ಸರ್, ಸ್ವಾಗತ ಮಾಡ್ತೇನೆ. ಈಗ ಈಗ ನಾಮಪತ್ರ ಸಲ್ಲಿಕೆಗೆ ಸೆಪ್ಟೆಂಬರ್ 30 ಕೊನೆ ದಿನ ಸರ್, 9 ದಿನ ಇದೆ. ಈಗ ಸೋಮವಾರ ಬಂದ್ರೆ ಬರಲಿ, ನಾವು ಕೂಡ ಓಕೆ, ಈಗ ಸೋಮವಾರ ಬಂದು ಓಕೆ ನೀವು ಅನರ್ಹರಲ್ಲ ಅಂತಂದ್ರೆ ನೀವೇ ನಿಂತ್ಕೋತೀರಿ. ಒಂದ್ ವೇಳೆ ಅದು ಆಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ಸರ್? ಅದನ್ನ ಇವತ್ತು ಸಂಜೆ ನನ್ನ ಮುಖಂಡರುಗಳ ಜೊತೆ ತೀರ್ಮಾನ ತಗಂತೀವಿ. ಇದು ಇವತ್ತು ಮೀಟಿಂಗ್ ಕರೆದಿದ್ದೀನಿ ಈಗಾಗಲೇ ಇವತ್ತು ಸಂಜೆ. ಓಕೆ, ಸಂಜೆ ಆದ್ಮೇಲೆ ಮುಖಂಡರುಗಳ ಜೊತೆ ಮಾತಾಡಿ. ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತೀರಿ ಸರ್ ನೀವು? ಬಿಜೆಪಿ? ಹಲೋ, ಬಿಜೆಪಿ ಯಾವ ಪಕ್ಷ ನೀವು ಸ್ಪರ್ಧೆ? ನಿಮ್ಮ ಸಿಂಬಲ್ ಕೋರ್ಟ್ ತೀರ್ಮಾನ ಆಗ್ಲಿ ಸರ್, ಕೋರ್ಟ್ ತೀರ್ಮಾನ. ನಾವು ಜನರ ಮಧ್ಯೆ ಇದ್ದೀನಿ, ಚುನಾವಣೆಗೆ ಆಗ್ಲೇ ನಾನು ಓಟ್ ಕೇಳಿದ್ದೀನಿ. ಇದನ್ನ ಬರೋದ್ಕಿಂತ ಮುಂಚೆನೆ ಸಂಪೂರ್ಣವಾಗಿ ನನ್ನ ಕ್ಷೇತ್ರದ ಜನರ ಮಧ್ಯನೇ ಇದ್ದೀನಿ. ಐ ಸರ್, ಐ ಅಗ್ರಿ. ನೀವೇ ಕ್ಯಾಂಡಿಡೇಟ್ ಆಗಿ ತೀರ್ಮಾನ ಆದ್ಮೇಲೆ ಏನು ಅಂತ, ನೀವೇ ಕ್ಯಾಂಡಿಡೇಟ್ ಆಗಿ ನಮ್ಮ ಹಾರೈಕೆ ಕೂಡ ಇದೆ. ಒಂದ್ ವೇಳೆ ಅದು ಆಗಿಲ್ಲ ಅಂತಂದ್ರೆ ಕ್ಯಾಂಡಿಡೇಟ್ ಯಾರು ಅಂತ, ಅಷ್ಟೇ ಪ್ರಶ್ನೆ. ಇದಾಗ್ಲೇಬೇಕಲ್ಲ ಸರ್, ಏನಾದ್ರೂ ಇಲ್ಲ ಸರಿನಾ ಇಲ್ಲ ತಪ್ಪು ಅಂತ ಕೊಡ್ಲೇಬೇಕಲ್ಲ ಸರ್. ಚುನಾವಣೆ ಅನೌನ್ಸ್ ಆಗಿರೋದ್ರಿಂದ ನೀವು ಸ್ಪರ್ಧೆ ಮಾಡಬಹುದು ಅಂತಲೇ ಬಂತು ಅಂತ ಇಟ್ಕೊಳ್ಳೋಣ, ಒಳ್ಳೇದೇ ಆಗ್ಲಿ ಅಂತ ಇಟ್ಕೊಳ್ಳೋಣ. ಯಾವ ಪಕ್ಷ ಸರ್, ಯಾವ ಪಕ್ಷ ಸರ್? ಅದನ್ನ ಇದು ಬಂದಾದ್ಮೇಲೆ ತೀರ್ಮಾನ ಮಾಡ್ತಕ್ಕಂಥ ತೀರ್ಮಾನ ಬಂದಾದ್ಮೇಲೆ. ಥ್ಯಾಂಕ್ ಯು ಗೋಪಾಲಯ್ಯ ಅವರೇ, ಥ್ಯಾಂಕ್ ಯು, ಒಳ್ಳೇದಾಗ್ಲಿ ನಿಮ್ಗೆ.